News18 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಪ್ರಧಾನಿ ನರೇಂದ್ರ ಮೋದಿ ದ್ವೀಪ ರಾಷ್ಟ್ರ ಶ್ರೀಲಂಕಾಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 21ರ ಈಸ್ಟರ್ ಭಾನುವಾರದಂದು ಸರಣಿ ಬಾಂಬ್ ಸ್ಫೋಟಕ್ಕೆ ತುತ್ತಾಗಿದ್ದ ಕೊಲಂಬೋದ ಸೇಂಟ್ ಆಂಟೋನಿ ಚರ್ಚ್ಗೆ ಮೋದಿ ಇವತ್ತು ಭೇಟಿಯನ್ನ ಕೊಟ್ಟರು. ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಜೊತೆ ಭೇಟಿ ಮಾಡಿದ ಮೋದಿ ಸ್ಫೋಟಕ್ಕೆ ಸಾಕ್ಷಿಯಾಗಿದ್ದ ಕೆಲವು ಫೋಟೋಗಳನ್ನು ವೀಕ್ಷಿಸಿದರು. ವಿಶೇಷ ಅಂದ್ರೆ ಶ್ರೀಲಂಕಾದಲ್ಲಿ ಉಗ್ರದಾಳಿ ನಂತರ ಭೇಟಿ ನೀಡಿದ ಮೊದಲ ವಿದೇಶಿಗ ಅನ್ನೋ ಹೆಮ್ಮೆಗೂ ಮೋದಿ ಪಾತ್ರರಾದರು. 250 ಜನರ ಬಲಿಯೊಂದಿಗೆ ಅಪಾರ ಹಾನಿಗೆ ಒಳಗಾಗಿದ್ದ ಶ್ರೀಲಂಕಾಗೆ ನೆರವಿನ ಹಸ್ತ ನೀಡುವುದಾಗಿ ಮೋದಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಅಂದ್ರೆ 2015-17ರ ನಂತರ ಮೂರನೇ ಬಾರಿಗೆ ಮೋದಿ ಶ್ರೀಲಂಕಾಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 21ರ ನಂತರ ಅಂದ್ರೆ ಸರಣಿ ಬಾಂಬ್ ಸ್ಫೋಟ ಆಯ್ತಲ್ಲ ಶ್ರೀಲಂಕಾದಲ್ಲಿ, ಆ ಸಂದರ್ಭದಲ್ಲಿ 250 ಜನರು ಬಲಿಯಾಗಿದ್ರು. ಸೊ ಆ ಒಂದು ಘಟನೆ ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವೀಪ ರಾಷ್ಟ್ರ ಶ್ರೀಲಂಕಾಗೆ ಭೇಟಿಯನ್ನ ಕೊಟ್ಟಿರೋದು. ಇನ್ನು ಅಲ್ಲಿ ಸ್ಫೋಟಕ್ಕೆ ತುತ್ತಾಗಿದ್ದಂತ ಚರ್ಚ್ಗೂ ಕೂಡ ಇವತ್ತು ಮೋದಿ ಅವರು ಭೇಟಿಯನ್ನ ಕೊಟ್ಟರು. ಇನ್ನು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಜೊತೆಗೆ ಮೋದಿ ಅವರು ಸ್ಫೋಟಕ್ಕೆ ಸಾಕ್ಷಿಯಾಗಿದ್ದಂತ ಒಂದಿಷ್ಟು ಫೋಟೋಗಳನ್ನ ವೀಕ್ಷಣೆ ಮಾಡಿದ್ರು. ವಿಶೇಷ ಏನು ಅಂತ ಅಂದ್ರೆ ಈ ಭೇಟಿಯಲ್ಲಿ ಉಗ್ರದಾಳಿ ಆದ್ಮೇಲೆ ಅಲ್ಲಿಗೆ ಭೇಟಿ ನೀಡ್ತಾ ಇರುವಂತ ಮೊದಲ ವಿದೇಶಿಗ ಅನ್ನೋ ಹೆಮ್ಮೆಗೆ ಈ ಭೇಟಿ ಮುಖಾಂತರವಾಗಿ ಮೋದಿ ಅವರು ಪಾತ್ರರಾಗಿದ್ದಾರೆ. 250 ಜನರ ಬಲಿಯೊಂದಿಗೆ ಅಪಾರ ಹಾನಿಗೆ ಶ್ರೀಲಂಕಾ ಒಳಗಾಗಿತ್ತು. ಹಾಗಾಗಿ ಭಾರತದಿಂದ ನಾವು ನೆರವಿನ ಹಸ್ತವನ್ನ ಶ್ರೀಲಂಕಾಗೆ ಕೊಡ್ತೀವಿ ಅನ್ನೋ ಅಭಯವನ್ನ ಈ ಸಂದರ್ಭದಲ್ಲಿ ಮೋದಿ ಕೊಟ್ಟಿದ್ದಾರೆ.